ಸೊ ಬಿಸಿ ಬಿಸಿ ನಾನ್ ವೆಜಿಟೇರಿಯನ್ ಐಟಮ್ಸ್ ಗೆ ತುಂಬಾನೇ ಫೇಮಸ್. 30 ವರ್ಷದಿಂದ ಈ ಹೋಟ್ಲ್ ಇದೆಯಂತೆ ಗೈಸ್. ಇದ್ ನೋಡಕ್ರೆ ಖಡಕ್ ರೊಟ್ಟಿ ಅಂತ ಹೇಳ್ತಾರೆ, ಯೂಶ್ ನೋಡಕ್ರೆ ಜೋಳದ ರೊಟ್ಟಿ ನಾವು ಹೇಳ್ತೀವಲ್ಲ ಅದೇ ತರ ಇದು ಖಡಕ್ ರೊಟ್ಟಿ ಅಂತೆ. ಸೊ ನಿಮ್ಗೆ ದುಬೈ ಮೈಂಡ್ ನಾನು ಇಂಟರ್ನ್ಯಾಷನಲ್ ಟೂರ್ ಹೋಗಿ ಆಸೆ ಇದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ತಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಪಾನ್ಸರ್ ಬಂದ್ಬಿಟ್ಟು ವೆಂಕೇಶನ್ ಅವ್ವ ಅಂತ. ನಿಮ್ಗೆ ದುಬೈ ಹೋಗ ಆಸೆ ಇದ್ರೆ 26ನೇ ತಾರೀಕು ಸೆಪ್ಟೆಂಬರ್ ಬಂದ್ಬಿಟ್ಟು ನಿಮ್ಗೆ ಫಿಕ್ಸ್ಡ್ ಡಿಪಾರ್ಚರ್ಸ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಸೈಟ್ ಸೀಯಿಂಗು, ಏರ್ಪೋರ್ಟ್ ಟ್ರಾನ್ಸ್ಫರ್ಸ್, ರೂಮ್ಸ್, ಮೀಲ್ಸ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಖಂಡಿತ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊಬನ್ನಿ. ಇಲ್ಲ ಹೆಚ್ಚಿನ ಇನ್ಫಾರ್ಮೇಶನ್ ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಕಾಲ್ ಮಾಡ್ಕೊಳ್ಬಹುದು, ಅಥವಾ ನನ್ನ ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ರೀಲ್ಸ್ ಅದು ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಥೈಲ್ಯಾಂಡ್ ಹೋಗೋ ಆಸೆ ಇದ್ರೆ ನಿಮಗೆ ಥೈಲ್ಯಾಂಡ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಸರಾ ಟ್ರಿಪ್ ಅಂತಲೇ ಹೇಳ್ಬೋದು, October 15th ಇರುತ್ತೆ. ಸೊ ಇದರಲ್ಲಿ ನಿಮಗೆ 6 nights 7 days ಅನ್ನೋ ಒಂದು ಪ್ಯಾಕೇಜು. ಇದರಲ್ಲಿ ನಿಮಗೆ ಫುಕೆಟ್, ಬ್ಯಾಂಕಾಕ್, ಪಟಾಯ ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಒಳ್ಳೆ ಮಜಾ ಮಾಡ್ಕೊಬನ್ನಿ. 4-star 5-star ರೂಮ್ಸ್ ಕೂಡ ಇದರಲ್ಲಿ ಇದೆ. ಸೊ ಸೂಪರ್ ಅಟ್ರಾಕ್ಟಿವ್ ಪ್ಯಾಕೇಜ್ ಅಂತಲೇ ಹೇಳ್ತೀನಿ. ಡೀಟೇಲ್ಡ್ ವಿಡಿಯೋ ರೀಲ್ಸಲ್ಲೂ ಕೂಡ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ವೆಕೇಶನ್ ಹಬ್ ಅಂತ ಇರೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಗ ಬುಕ್ ಮಾಡ್ಕೊಡಿ, ಲಿಮಿಟೆಡ್ ಸ್ಟಾಕ್ ಅಲ್ಲಿ. ಸೊ ಗೈಸ್, ಸೊ ಮಾರುತಿ ಸಾವ್ಜಿ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕ್ಕೋದ್ರೆ ಸೊ ಬಿಸಿ ಬಿಸಿ ನಾನ್ ವೆಜಿಟೇರಿಯನ್ ಐಟಮ್ಸ್ಗೆ ತುಂಬಾನೇ ಫೇಮಸ್. 30 ವರ್ಷದಿಂದ ಈ ಹೋಟ್ಲ್ ಇದೆಯಂತೆ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಾಗಲಕೋಟೆ ಹೋಗೋ ದಾರಿಯಲ್ಲಿ ಇಳ್ಕಲ್ ಬರುತ್ತೆ. ಸರ್ವಿಸ್ ರೋಡಲ್ಲಿ ರೈಟ್ ತೆಗೆದ ತಕ್ಷಣ ಯೂಟರ್ನ್, ಯೂಟರ್ನ್ ಹೊಡೆದ ತಕ್ಷಣ ಲೆಫ್ಟ್. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಇಂಕ್ಲೂಡ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಬಿಸಿ ಬಿಸಿ ನಾನ್ ವೆಜ್ ಊಟನ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಮಳೆ ಬರ್ತದೆ, ಬಿಸಿ ಬಿಸಿ ಇತ್ತು, ಚಳಿ ಚಳಿ. ಇದು ನೋಡಕ್ರೆ ಖಡಕ್ ರೊಟ್ಟಿ ಅಂತ ಹೇಳ್ತಾರೆ, ಯೂಶ್ಲಿ ನೋಡಕ್ರೆ ಜೋಳದ ರೊಟ್ಟಿ ನಾವು ಹೇಳ್ತೀವಲ್ಲ ಅದೇ ತರ ಇದು ಖಡಕ್ ರೊಟ್ಟಿ ಅಂತೆ. ಸೊ ಯೂಶ್ಲಿ ಇದು ಹೋಮ್ ಮೇಡ್, ಸೊ ಮನೇಲೆ ಮಾಡ್ಕೊಂಡು ಇಲ್ಲಿ ಬಂದು ಸೇಲ್ ಮಾಡ್ತಾ ಇದಾರೆ. ಸೊ ಈ ತರ ಸೈಜ್ ಅಲ್ಲಿ ಇದೆ ನೋಡಿ. ಸೊ ಇದನ್ನೆಲ್ಲ ಟೇಸ್ಟ್ ಮಾಡೋಣ ಸರ್. ರಾಮ್ ರಾಮ್. ರಾಮ್ ರಾಮ್ ಅಣ್ಣ. ಸೊ ಯೂಶ್ಲಿ ರಾಮ್ ರಾಮ್ ಅನ್ನೋದು ನಿಮ್ ಕಡೆಯಿಂದ? ಸೌಜಿ ಸ್ಪೆಷಲ್ ರೀ. ಇದು ಸೌಜಿ ಅಂದ್ರೆ ನಾವು ಎಲ್ಲ ರಾಮ್ ರಾಮ್ ಅಂದ್ರೆ ಹಿರಿಯರಿ ಹಂಗ ಕನ್ನಡದಲ್ಲಿ ಹೆಂಗೆ ನಮಸ್ಕಾರ ಅಂತೀರಾ ಹಂಗತ್ತೆ ರಾಮ್ ರಾಮ್ ಅನ್ನೋದಕ್ಕೆ ನಮಸ್ಕಾರ ಅಂತೀವಿ. ಸೂಪರ್ ಸರ್, ಸೂಪರ್. ಸೊ ಯಾವಾಗ ಶುರು ಆಗಿದೆ ಈ ಹೋಟೆಲ್? ಈಗ ನಾರ್ಮಲ್ ಆಗಿ ಒಂದು 4-5 ವರ್ಷ ಆದ್ರೆ ಈಗ ಹಾಗೆ. ಓಕೆ, 5 ವರ್ಷದಿಂದ ಇದೆಯಾ? 3-4 ವರ್ಷದಿಂದ ಇದೆ, ಚಲೋ ಇದೆ. ಓಕೆ, ಇದು ಹೋಟೆಲ್ ಇಲ್ಲಿ ಮಾಡಿದ್ದು. ಇನ್ನೊಬ್ರು ಅದಾರೆ, ಇವ್ರ ಬ್ರದರ್. ಓಕೆ, ಇವ್ರ ನಮ್ಮ ಮಾಮರ ಹಬ್ಬಕ್ಕ ಇವ್ರ ಬ್ರದರ್ ಇನ್ನೊಬ್ರು ಐತೆ ಇಲ್ಲಿ. ಸರಿ ಸರಿ. ಅವರು ಅವ್ರದ್ದು ಮಾರುತಿ ಹೋಟ್ಲೆ, ಇದು ಮಾರುತಿ ಹೋಟ್ಲೆ. ಓಕೆ ಓಕೆ. ಒಟ್ಟು ಮಾರುತಿ ಹೋಟ್ಲ್ ಅಂದ್ರೆ ಫಸ್ಟ್ ಶುರು ಆಗಿದ್ದು ಯಾವಾಗ? ಶುರು ಆಗಿದ್ದ ಅಂದಾಜು ಬಹಳ ಸತ್ತು, ತುಂಬಾ ವರ್ಷ ಆಯ್ತು. ತುಂಬಾ ವರ್ಷ, 30 ವರ್ಷ ಅಂತ ಒಬ್ರು ಆಗಿದೆ. ಸೊ ಮಾರುತಿ ಅನ್ನೋರೇ ಸ್ಟಾರ್ಟ್ ಮಾಡಿದ್ದ ಈ ಹೋಟ್ಲ್ ಅವ್ರದ್ದು? ಅವ್ರ ಬೆದರ ಚಾಲು ಮಾಡಿದ್ದು ಫಸ್ಟ್. ಅಂದ್ರೆ ಇವ್ರು ಮಾರುತಿ ಅನ್ನೋರು ಅಡಿಗೆ ಮಾಡಿ ಕೊಡೋದ್ರು ಅವರು ಐಟಮ್. ಓಕೆ ಓಕೆ. ಅಂದ್ರೆ ಊಟದ ಲಗ್ನದ ಐಟಮ್, ಆಮೇಲೆ ಲಗ್ನ ಅಂದ್ರೆ ಇದು ನಾನ್ ವೆಜ್. ಓಕೆ ಓಕೆ. ಅಲ್ಲಿರೋ ಪಾರ್ಟಿ ಗಿಲ್ಟಿ ಹೋದಲ್ಲಿ ಅಲ್ಲಿ ಆರ್ಡರ್ ಮಾಡಿ ಕೊಡೋದು ಸ್ಟಾರ್ಟಿಂಗ್. ಓಕೆ, ಅವಾಗಿಂದ ಮಾರುತಿ ಅಂತ ಬಿದ್ದಿದೆ ಹೆಸರು. ಓಕೆ ಓಕೆ, ಸೂಪರ್ ಸರ್. ಸೊ ಇನ್ನಲ್ಲಿ ಏನೆಲ್ಲ ಸಿಗುತ್ತೆ ಇಲ್ಲಿ? ಚಿಕನ್, ಮಟನ್, ಕೈಮಾ, ಬೂಟಿ, ಕರ ಬೂಟಿ. ಓಕೆ. ಆಮೇಲೆ ಬ್ಲಡ್ ಚಟ್ನಿ. ಓಕೆ, ಬ್ಲಡ್ ಚಟ್ನಿ. ಏನ್ ಹೆಂಗ್ ಸರ್ ಮಾಡ್ತೀರಾ ಬ್ಲಡ್? ಬ್ಲಡ್ ಇಂದಲೇ ಮಾಡಬಹುದು. ಓಕೆ ಓಕೆ. ಏನ್ ನಮ್ಮಲ್ಲಿ ಏನು ಖಾರ ಸಿಗಲ್ಲ ನಿಮ್ಮಲ್ಲಿ? ಹೌದಾ? ನ್ಯಾಚುರಲ್ ಇರುತ್ತಲ್ಲ. ಓಕೆ, ಎಲ್ಲ ನಮ್ಮಲ್ಲಿ ಎಲ್ಲ ನಮ್ದೇ ಓನ್ ಮಸಾಲಿಂದ ಹಿಡಿದು ಎಲ್ಲ ಏಟ್ ಡೇಟ್ ಎಲ್ಲ ಓನ್ ನಮ್ದು. ಓಕೆ ಓಕೆ ಓಕೆ. ಯಾರ ಅಡಿಗೆ ಮಾಡೋದು ಸರ್ ಇವಾಗ? ನಾವು ಮಾಡ್ತೀವಿ, ನಮ್ಮ ಬ್ರದರ್ ಅವರು ಮಾಡ್ತಾರೆ, ನಮ್ಮ ಮಾಮಾರು ಮಾಡ್ತಾರೆ, ನಮ್ಮ ಅಕ್ಕಾರು ಮಾಡ್ತಾರೆ. ಓಕೆ. ಒಬ್ರಿ ಅಂತ ಇಲ್ಲ, ಎಲ್ಲ ಹೆಂಗಿದ್ರಿ ಅಂದ್ರೆ ಹೋಲ್ಸೇಲ್ ಆಗಿ ಮನೆ ಇದ್ದಂಗ. ಓಕೆ ಓಕೆ ಓಕೆ. ನಿಮ್ಮಲ್ಲಿ ತುಂಬಾ ಸ್ಪೆಷಲ್ ಈ ಐಟಮ್ ತುಂಬಾ ನಮ್ ಟ್ರೈ ಮಾಡ್ಲೇಬೇಕು ಅಂತಂದ್ರೆ ಯಾವ ಐಟಮ್ ಸಜೆಸ್ಟ್ ಮಾಡ್ತೀರಾ ಸರ್? ನಮ್ಮಲ್ಲಿ ಏನೋ ಬೋಟಿ ಸಿಗುತ್ತೆ, ನಾರ್ಮಲ್ ನಮ್ಮಲ್ಲಿ ಹೋಗೋದು ಜಾಸ್ತಿ ಮಟನ್. ಮಟನ್? ಮಟನ್ ಕರಡು. ಕರಡು ಊಟಕ್ಕೆ? ಕರಡು. ಓಕೆ ಓಕೆ. ಮಟನ್ ಕರಡು, ಏನಕ್ಕೆ ಅದು ಕರಡು ಅಂತ ಹೇಳಿದ್ರೆ ಸರ್? ಕರಡು ಅಂದ್ರೆ ಕೊಬ್ಬರಿ ಇಲ್ಲ ಸರ್, ಅದು ಓಕೆ ಕೊಬ್ಬರಿ ಹೊಟ್ಟೆ ಟಚ್ ಇರಲ್ಲ ಅದಕ್ಕೆ ಕರಡು ಅಂತಿದೆ. ಓ ಓಕೆ. ಅದಕ್ಕೆ ಕರಡು ಅಂತಂದ್ರೆ ಅದಕ್ಕೆ ಕರಡು ಸ್ಪೆಷಲ್ ನಮ್ಮಲ್ಲಿ. ಟೈಮಿಂಗ್ ಸರ್ ಬೆಳಿಗ್ಗೆ 11 ಗಂಟೆಯಿಂದ ಚಾಲು ಆಗುತ್ತೆ. ಓಕೆ. 11 ಗಂಟೆಯಿಂದ 4 ಗಂಟೆ ಕ್ಲೋಸು. ಓಕೆ. 4 ಗಂಟೆಯಿಂದ ಒಳ್ಳೆ 6 ವರೆಗೆ ಚಾಲು. 6 ಗಂಟೆ 6:30ರಿಂದ 11 ಗಂಟೆ ತನಕ. ಸೋ ಗೈಸ್, ಇವಾಗ ಅವ್ರ ಹತ್ರ ಇರೋ ಖಡಕ್ ರೊಟ್ಟಿ ತಗೊಂಡಿದೀವಿ. ಸೊ ಖಡಕ್ ರೊಟ್ಟಿಗೆ ಯೂಶ್ ನೋಡಕ್ರೆ ಖಾರ ಬೋಟಿ ಇದೆ, ಮತ್ತೆ ಯೂಶ್ ನೋಡಕ್ರೆ ಬೋಟಿ ಫ್ರೈ ಇದೆ, ಮತ್ತೆ ಮಟನ್ ಮಟನ್ ಕರಡು ಅಂತ ಹೇಳ್ತಾರೆ, ಮಟನ್ ಕೈಮಾ. ಸೊ ಯೂಶ್ ನೋಡಕ್ರೆ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಇಟ್ಟಿದ್ದಾರೆ. ಸೊ ಯೂಶ್ಲಿ ನಾವು ಫಸ್ಟ್ ಯಾವ್ದಿನ ಟ್ರೈ ಮಾಡೋಣ ಅಂತಂದ್ರೆ ಖಡಕ್ ರೊಟ್ಟಿ ಇದೆಯಲ್ಲ, ಖಡಕ್ ರೊಟ್ಟಿಯಿಂದನೇ ಟ್ರೈ ಮಾಡೋಣ. ಸೊ ಯೂಶ್ಲಿ ನಾವು ಅವಾಗೆ ತೋರಿಸಿತಾರೆ ನೋಡಿ, ಹಾರ್ಡ್ ಆಗಿರುತ್ತೆ.
ಸೊ ಇದೆಲ್ಲ ಮನೇಲೇ ಮಾಡಿಕೊಂಡು ಇಲ್ಲಿ ಬಂದು ಶೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಯೂಶ್ವಲಿ ಇದಕ್ಕೆ ಯಾವುದು ತೊಗೊಳ್ಳೋಣ ಅಂತಂದರೆ ಅದು ಮಟನ್ ಕೈಮಾ ಇದೆಯಲ್ಲ, ಸೊ ಕೈಮಾ ಜೊತೆಗೆ ಹಂಗೆ ಟ್ರೈ ಮಾಡೋಣ. ಮತ್ತು ಮಟನ್ ಕರಡು ಕುರ್ಬಾಡೆಲ್ಲ ಟ್ರೈ ಮಾಡಿದ್ದೀವಿ, ಅದು ಯಾವುದು ಮಟನ್ ಕರಡು ಅಂತಿದೆ. ಸೊ ಫಸ್ಟು ಬರೀ ಗ್ರೇವಿ ಇದೆ, ಸೊ ಗ್ರೇವಿ ಜೊತೆ ಹಂಗೆ ಟ್ರೈ ಮಾಡಿಬಿಡ್ತೀನಿ. ಸೊ ಆ ಎಣ್ಣೆ ಪದಾರ್ಥ ನೋಡಿ ಮೇಲೆ ಹಂಗೆ ಫುಲ್ ಫ್ಲೋಟ್ ಆಗ್ತಾ ಇದೆ ಗೈಸ್. ಮಾತ್ರ ಡಿಫ್ರೆಂಟು, ನಾವು ವಿಷಯ ಈ ಥರ ಟ್ರೈ ಮಾಡಿಲ್ಲ. ನಾರ್ತ್ ಕರ್ನಾಟಕ ಬಂದ್ಬಿಟ್ಟು ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ಆ ಮಸಾಲ ಸಹ ನೋಡೋಕ್ಕೆ ನಿಮಗೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದು ಗೊತ್ತಾಗ್ತದೆ, ಆಯಿಲ್ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ ಅನ್ಸುತ್ತೆ. ಸೊ ಯೂಶ್ವಲಿ ಆ ಪೀಸಸ್ಸು ನೋಡ್ತಿರ್ತೀರ ಅಲ್ಲಿ ನೋಡಿ, ಮಟನ್ನು ಕೊರಡು ಖಾರ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಯೂಶ್ವಲಿ ಅವರು ಲೈಟ್ ಉಪ್ಪು ಮತ್ತು ಲೈಟ್ ಮಸಾಲಾಸ್ ಹಾಕಿ ಅವ್ರದ್ದೇ ಒಂದು ಸಾವ್ಜಿ ಮಸಾಲ ಇರುತ್ತಂತೆ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಡ್ತಾರೆ. ಗ್ರೇವಿಯಾಗಿ ಬರುತ್ತೆ ಮತ್ತು ಮಟನ್ ಪೀಸಸ್ ಅಷ್ಟೇ ಸೂಪರ್ ಸಾಫ್ಟ್ ಆಗಿದೆ ಅಂತಲೇ ಹೇಳ್ತೀನಿ, ಚೆನ್ನಾಗಿದೆ. ಪಕ್ಕದಲ್ಲಿ ಕೈಮಾ ಇದೆಯಲ್ಲ, ಸೊ ಕೈಮಾನು ಕೂಡ ಹಂಗೆ ಟೇಸ್ಟ್ ಮಾಡೋಣ. ಯೂಶ್ವಲಿ ಕೈಮಾಗಿಂತ ಇದಂತೂ ಚಿಕ್ಕ ಚಿಕ್ಕ ಕೈಮಾ ಅಂತಲೇ ಹೇಳ್ಬೋದು, ಚಿಕ್ಕ ಚಿಕ್ಕ ಪೀಸಸಲ್ಲಿ ಬ್ರೇಕ್ ಮಾಡಿದ್ದಾರೆ. ಮಟನ್ ಕೈಮಾ ಅಂತೂ ಸೂಪರ್ ಗೈಸ್, ಸಕ್ಕದಾಗಿದೆ. ಈ ಕರಡು ಇದೆಯಲ್ಲ, ಸೊ ಏನು ಕಡಕ್ ರೊಟ್ಟಿ, ಸೊ ಕಡಕ್ ರೊಟ್ಟಿಗೆ ಲೈಟಾಗಿ ಮಟನ್ ಕೈಮಾ ಗ್ರೇವಿನೂ ಕೂಡ ಲೈಟಾಗಿ ತೊಗೊಂಡು ಈ ಥರ ಪ್ಲೇಸ್ ಮಾಡ್ಕೊಂಡು ತಿಂತಾ ಇರಬೇಕು. ಯೂಶ್ವಲಿ ನಿಮಗೆ ರೋಟಿ ಥರ ಇರಲ್ಲ, ನೋಡೋದು ಹಾರ್ಡ್ ರೋಟಿ ಹೆಂಗಿರುತ್ತೆ ಜೊತೆಗೆ ಸಬ್ಜಿ ಆ ಥರ ಒಂದು ಫ್ಲೇವರು. ಖಾರ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಅಂತ ಅಂದ್ರೆ ನನಗೆ ಒಂಥರ ಖಾರ ಖಾರ ಅಂತ ಅನಿಸ್ತಿದೆ ಗೈಸ್. ಸೂಪರ್. ಇವಾಗ ನಮ್ಗೆ ಹತ್ರ ಬೋಟಿ ಫ್ರೈ, ಸೊ ಬೋಟಿ ಫ್ರೈನ ಹಂಗೆ ಟ್ರೈ ಮಾಡೋಣ. ಸೊ ಮಟನ್ ಬೋಟಿ ಫ್ರೈ ಇದಿದೆ, ಸೊ ಜಾಸ್ತಿ ಹಸಿ ಮೆಣಸಿನಕಾಯಿ ಫ್ಲೇವರ್ಸ್ ಎಲ್ಲ ಹಾಕಿದ್ದಾರೆ. ಬೋಟಿ ಫ್ರೈ ಯೂಶ್ವಲಿ ನಮ್ಮ ಸ್ಟೈಲ್ ಮಾಡ್ತಾರಲ್ಲ, ನಾಟಿ ಸ್ಟೈಲ್, ಆ ಥರ ಅಲ್ಲ ಇದು, ಕಂಪ್ಲೀಟ್ಲಿ ಡಿಫ್ರೆಂಟು. ಮತ್ತು ಮಸಾಲಾ ಸಾರ ನೋಡೋಕೋದ್ರೆ ಒಂಥರ ಸೆಮಿ ಗ್ರೇವಿಯಾಗಿ ಬರುತ್ತೆ, ಜಾಸ್ತಿ ಸಾರ್ ಥರ ಬರೋಲ್ಲ. ಮಟನ್ ಕರಡು ಮತ್ತು ಕೈಮಾ ಬಂದ್ಬಿಟ್ಟು ಲೈಟಾಗಿ ಹಂಗೆ ಗ್ರೇವಿ ಥರ ಬರ್ತಿತ್ತು, ಬಟ್ ಇದು ಬಂದ್ಬಿಟ್ಟು ಸೆಮಿ ಗ್ರೇವಿ ಥರ ಬರ್ತದೆ. ಈ ಹೆಸರು ಅಂದರೆ ನಾವು ಆವಾಗ ಮರ್ತೋಗ್ತಾ ಇರ್ತೀನಿ. ಈ ಹೆಸರು ಬಂದ್ಬಿಟ್ಟು ಖಾರ ಬೋಟಿ, ಬಟ್ ಇದ್ರ ಖಾರ ಏನಿರಲ್ಲ, ಖಾರ ಬೋಟಿ. ಚಪಾತಿನೂ ಕೊಟ್ಟಿದ್ದಾರೆ, ಅದನ್ನು ಟ್ರೈ ಮಾಡೋಣ. ಓಕೆ ಗೈಸ್, ಇಲ್ಲಿ ಜೋಳದ ರೊಟ್ಟಿನೂ ಕೊಟ್ಟಿದ್ದಾರೆ, ಜೋಳದ ರೊಟ್ಟಿ ಕೈಮಾ ಹೋಗೋಣ. ನನಗೆ ಕೈಮಾದು ಗ್ರೇವಿ ತುಂಬಾ ಇಷ್ಟ ಆಗಿದೆ ತಗೊಂಡು. ಜೋಳದ ರೊಟ್ಟಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರೋದೆ. ಯೂಶ್ವಲಿ ನಾನು ಬಂದರೆ ಈ ಥರ ಹಾರ್ಡ್ ರೊಟ್ಟಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ಮಾಡ್ತೀನಿ. ಬಟ್ ಜೋಳದ ರೊಟ್ಟಿ ಅಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು, ಖಾರ ಖಾರವಾಗಿ ಸೂಪರ್ ಆಗಿರುತ್ತೆ, ನೀವು ಖಾರ ಎಕ್ಸ್ಪೆಕ್ಟ್ ಮಾಡ್ಬೋದು. ಚಟ್ನಿ ಚಟ್ನಿ ಆ್ಯಕ್ಚುಲಿ ಬ್ರೆಡ್ ಚಟ್ನಿ ಅಂತ ಹೇಳಿದ್ರು, ನೋಡೋಕ್ಕೆ ಒಂಥರ ಲೈಟ್ ಭಯ ಆಗ್ತಾಯಿದೆ ಬ್ರೆಡ್ ಚಟ್ನಿ ತಿನ್ಬೇಕು ಅಂತ. ಬಟ್ ನಾವು ಲಾಸ್ಟ್ ಟ್ರೈ ಮಾಡೋಣ ಅದನ್ನು, ಖಾರ ಬೋಟಿ ಇದೆ ಟ್ರೈ ಮಾಡ್ಬಿಡ್ತೀನಿ. ಖಾರ ಬೋಟಿ ಅಂದರೆ ಯೂಶ್ವಲಿ ಮಟನ್ ಪೀಸ್ ಇದೆ, ಖಾರ ಬೋಟಿ ಸ್ವಲ್ಪ ಪೀಸಸ್ ಅಂತ ಹಾರ್ಡ್ ಆಗಿರೋ ಅಂತ ನನಗೆ ಅನಿಸ್ತಾ ಇದೆ, ಬಟ್ ಅಷ್ಟೊಂದು ನನಗೆ ಇಷ್ಟ ಆಗಿದೆ, ಆವ್ರೇಜ್ ಡಿಶ್ ಅಂತಲೇ ಹೇಳ್ತೀನಿ. ನೀವು ಬಂದರೆ ಜೋಳದ ರೊಟ್ಟಿ, ಕಡಕ್ ರೊಟ್ಟಿ, ಜೋಳದ ರೊಟ್ಟಿ ಅಥವಾ ಕಡಕ್ ರೊಟ್ಟಿ, ಇದೆರಡಲ್ಲಿ ಯಾವುದೋ ಒಂದು ಐಟಮ್ ಆರ್ಡರ್ ಮಾಡಿ. ಅಥವಾ ಸ್ಟಾರ್ಟರ್ಸ್ಗೆ ಮಟನ್ ಕರಡು ಮತ್ತು ಅಯ್ಯೋ ಅಯ್ಯೋ ಏನೋ ಸ್ಲ್ಯಾಪ್ ಹೊಡೆದ್ಬಿಟ್ಟೋಗಿದೆ. ನೈಟ್ ಅದು ಬಂದರೆ ನಾವು ಲೈಟ್ ಯೂಸ್ ಮಾಡ್ತೀವಿ, ಲೈಟ್ ಹುಳ ಬಂದ್ಬಿಡುತ್ತೆ ಅವಾಗ. ಮತ್ತು ಈ ಕೈಮಾ, ಕೈಮಾ ಗ್ರೀವ್ ಅಂತೂ ನಿಮ್ಗೆ ತುಂಬಾ ಇಷ್ಟ ಆಗಿದೆ, ಖಂಡಿತ ಟ್ರೈ ಮಾಡಿ. ಮಟನ್ ಅದು ಇದು ಕೊಟ್ಟರಲ್ಲ ಬೋಟಿ ಅಂತ, ಖಾರ ಬೋಟಿ, ಅದು ಸ್ವಲ್ಪ ನನಗೆ ಹಾರ್ಡ್ ಅನ್ಸ್ತು, ಸೊ ನನಗೆ ಇಷ್ಟ ಆಗಿಲ್ಲ. ಸೊ ಹಸಿ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. 30-40 ವರ್ಷದಿಂದ ಇದೆಯಲ್ಲ, ಸೊ 30-40 ಇಯರ್ಸಿಂದ ಈ ಹೋಟ್ಲನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಅಥೆಂಟಿಕ್ ಆಗಿ ಒಂದು ಹಳೆ ಪ್ಲೇಸ್, ಒಂದು ಓಲ್ಡ್ ಆಂಬಿಯನ್ಸು. ನೀವು ಯೂಶ್ವಲಿ ನೋಡ್ಕೋರೆ ಏನೋ ಒಂದು ಫ್ಯಾನು ಸೆಟ್ಟಿಂಗ್ಸು ಎಸಿ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ನಾರ್ಮಲ್ ಆಗಿ ಬಂದು ಬಾಯ್ಸು ಅದೆಲ್ಲ ಬರ್ತೀವಲ್ಲ ಆ ಥರ ಒಂದು ಆಂಬಿಯನ್ಸಲ್ಲಿ ಸಿಂಪಲ್ ಆಗಿ ಊಟ ಮಾಡ್ಕೊಂಡು ಹೋಗ್ತಾರೆ ಬೇಕು ಅಂತಂದರೆ ಖಂಡಿತ ನೀವು ಇಲ್ಲಿ ಬರ್ಬೋದು. ಸೊ ಈ ವಿಡಿಯೋ ಶೇರ್ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಈ ಥರ ನಾರ್ತ್ ಕರ್ನಾಟಕ ಫುಡ್ಸು, ಸಾವ್ಜಿ ಸಾವ್ಜಿ ಸ್ಟೈಲಲ್ಲಿ ಊಟ ಹುಡುಕ್ತಿರ್ತಾರಲ್ಲ ನಾನ್ ವೆಜ್, ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡು ಆಲ್ ಐಕನ್ ಸೆಟ್ ಮಾಡಿ, ಅವಾಗ ಏನಾಗಕ್ಕೆ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದೆನ್ ಇನ್ಸ್ಪೈರ್ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್.